ಆ ರಾಮಾಚಾರಿನ ಇಷ್ಟಪಡ್ತೀಯ? ನಿನಗೇನಾದ್ರೂ ಪ್ರಜ್ಞೆ ಕೆಟ್ಟಿದ್ಯೇನೆ? ದತ್ತು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೆ ಅವನ್ ಸಹವಾಸ ಬೇಡ ಅಂದೋಳು ನಾನು. ಅಂಥದ್ರಲ್ಲಿ ನಿನ್ನನ್ ಬಿಡ್ತೀನ. ಅಮ್ಮ, ರಾಮಾಚಾರಿ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಅವನ್ ಏನು ಅಂತ ನನಗ್ ಗೊತ್ತು. ಏ ದತ್ತು, ಇವಳೇನೋ ಆ ರಾಮಾಚಾರಿನ ಇಷ್ಟಪಡ್ತಾಳಂತೆ. ಇವಳಿಗೇನಾದ್ರೂ ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ ಕೇಳು. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಬಿಡಲ್ಲ, ಹೇಳು ಅವಳಿಗೆ. ನಾನ್ ಏನೇನ್ ಪರ್ಮಿಷನ್ ಕೇಳ್ತಾ ಇಲ್ಲ. ಮಗಳಾಗಿ ಹೇಳ್ಬೇಕು, ಅದು ನನ್ನ ಡ್ಯೂಟಿ, ಹೇಳ್ತಾ ಇದ್ದೀನಿ. ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡೋ ಅಂತ ಡಿಸಿಷನ್ ಮೇಕಿಂಗ್ ಅಬಿಲಿಟಿ, ಕಾಮನ್ ಸೆನ್ಸ್ ನನಗೂ ಇದೆ. ರಾಮಾಚಾರಿ, ನನಗೂ ನಿನಗೂ ಪರಿಚಯನೇ ಇಲ್ಲದೆ ಇರೋ ಥರ ಬಿಹೇವ್ ಮಾಡ್ತಿದ್ಯಾ? ನಾನು ಅವಾಯ್ಡ್ ಮಾಡ್ತಿರೋನು ಕಾಲೇಜ್ಗೆ ಯಾಕೆ ಬಂದೆ? ನಾವು ಒಬ್ರನ್ನ ಒಬ್ರು ಇಷ್ಟಪಟ್ಟ ಮೇಲೇನೆ ನಾನು ದತ್ತು ತಂಗಿ, ನೀನು ದತ್ತು ಫ್ರೆಂಡ್ ಅಂತ ಗೊತ್ತಾಗಿದ್ದು. ಇದ್ರಲ್ಲಿ ನಮ್ಮ ತಪ್ಪು ಏನಿದೆ? ಸ್ನೇಹ ಹೊರಗ್ನವ್ರನ್ನ ಸ್ವಂತದವ್ರನ್ನಾಗಿ ಮಾಡುತ್ತೆ, ಪ್ರೀತಿ ಸ್ವಂತದವ್ರನ್ನ ಹೊರಗ್ನವ್ರನ್ನಾಗಿ ಮಾಡುತ್ತೆ. ನಿನಗಿಂತ ಮುಂಚೆ ದತ್ತು ನನ್ನ ಫ್ರೆಂಡ್, ಫ್ರೆಂಡ್ಗೆ ಹರ್ಟ್ ಮಾಡಿ ನಾನು ಖುಷಿಯಾಗಿರೋದು ತಪ್ಪು. ದತ್ತು ನಾನು ಒಪ್ಪಿಸ್ತೀನಿ. ಏನು ಆ ರಾಮಾಚಾರಿನ ಇಷ್ಟಪಡ್ತೀಯ? ನಿನಗೇನಾದ್ರೂ ಪ್ರಜ್ಞೆ ಕೆಟ್ಟಿದ್ಯೇನೆ? ದತ್ತು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೆ ಅವನ್ ಸಹವಾಸ ಬೇಡ ಅಂದೋಳು ನಾನು. ಅಂಥದ್ರಲ್ಲಿ ನಿನ್ನನ್ ಬಿಡ್ತೀನ. ಅಮ್ಮ, ರಾಮಾಚಾರಿ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಅವನ್ ಏನು ಅಂತ ನನಗ್ ಗೊತ್ತು. ಏ ದತ್ತು, ಇವಳೇನೋ ಆ ರಾಮಾಚಾರಿನ ಇಷ್ಟಪಡ್ತಾಳಂತೆ. ಇವಳಿಗೇನಾದ್ರೂ ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ ಕೇಳು. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಬಿಡಲ್ಲ, ಹೇಳು ಅವಳಿಗೆ. ನಾನ್ ಏನೇನ್ ಪರ್ಮಿಷನ್ ಕೇಳ್ತಾ ಇಲ್ಲ. ಮಗಳಾಗಿ ಹೇಳ್ಬೇಕು, ಅದು ನನ್ನ ಡ್ಯೂಟಿ, ಹೇಳ್ತಾ ಇದ್ದೀನಿ. ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡೋ ಅಂತ ಡಿಸಿಷನ್ ಮೇಕಿಂಗ್ ಅಬಿಲಿಟಿ, ಕಾಮನ್ ಸೆನ್ಸ್ ನನಗೂ ಇದೆ. ಮದ್ವೆ ಮುಂಚೆ ಅಪ್ಪ ಇರೆಸ್ಪಾನ್ಸಿಬಲ್ ಆಗಿದ್ರು, ನಿಂತಿದ್ದಿಲ್ವಾ? ಕಾಲೇಜ್ಗೆ ಬರದೇ ಇರೋನ್ನ ಬರೋ ಹಾಗೆ ಮಾಡಿದೀನಿ. ರಾಮಾಚಾರಿನ ನಾನ್ ಚೇಂಜ್ ಮಾಡ್ತೀನಿ. ಮನುಷ್ಯರನ್ನ ಚೇಂಜ್ ಮಾಡ್ಬೋದು ಕಣೆ, ಮೃಗನಲ್ಲ. ಅಮ್ಮ, ರಾಮಾಚಾರಿ ಜೊತೆ ಚೆನ್ನಾಗಿ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿಮ್ಮನ್ನ ನಂಬಿಸೋಂತ ಅವಶ್ಯಕತೆ ನನಗಿಲ್ಲ. ದತ್ತು, ಅಮ್ಮನ್ಗಂತೂ ರಾಮಾಚಾರಿ ಏನು ಅಂತ ಗೊತ್ತಿಲ್ಲ. ಇಷ್ಟು ವರ್ಷ ಅವನ ಜೊತೆಗಿದ್ದು ಅವನ್ ಏನು ಅಂತ ನೀನು ಅರ್ಥ ಮಾಡ್ಕೊಂಡಿಲ್ವಲ್ಲ. ಒಂದ್ ಹುಡುಗಿ ಜೊತೆ ಬಿಹೇವ್ ಮಾಡೋದ್ರಲ್ಲೇ ಗೊತ್ತಾಗತ್ತೆ ಆ ಹುಡುಗನ್ ಕ್ಯಾರೆಕ್ಟರ್ ಎಂಥದ್ದು ಅಂತ. ಆ ವಿಷಯದಲ್ಲಿ ಅವನ ಅಪ್ರಂಜಿ. ನಾನು ನಿನ್ ತಂಗಿ ಅಂತ ಗೊತ್ತಾದ್ಮೇಲೆ ಆವತ್ತಿಂದ ಅವನ ನನ್ನ ಹತ್ರ ಮಾತಾಡ್ತಾನೂ ಇಲ್ಲ. ನಿನ್ನ ಹರ್ಟ್ ಮಾಡಿ ನಾ ಮುಂದುವರಿಯೋದ್ ಬೇಡ ಅಂದ. ನಿನ್ ಫ್ರೆಂಡ್ಶಿಪ್ಗಿಂತ ಲವ್ ಮುಖ್ಯ ಅಲ್ಲ ಅಂದ. ನಿನ್ನ ಅವನ್ ಅಲ್ಲಿಟ್ಟಿದ್ದಾನೆ, ಅಲ್ಲೇ ಇರಕ್ಕೆ ಟ್ರೈ ಮಾಡು. ರಾಮಾಚಾರಿ, ಐಮ್ ಸೋ ಸಾರಿ ಕಣ. ಯಾಕ? ನಾನು ಬರೀ ಒಬ್ಬ ಅಣ್ಣನಾಗಿ ಯೋಚನೆ ಮಾಡಿದೆ, ಫ್ರೆಂಡ್ ಆಗಿ ಯೋಚನೆ ಮಾಡ್ಲೇ ಇಲ್ಲ. ಸ್ವಾರ್ಥಿ ಆಗ್ಬಿಟ್ಟೆ ಕಣ. ಸಾರಿ ಮಗ. ಏಯ್ ಮಗ ಅಲ್ಲ, ಬಾವಾ. ಈ ಖುಷಿಲಿ ಏನಾದ್ರು ನಂಗೆ ಹಾಕ್ರ ತರ್ಟಿ ಹಾಕು ಅಂತ ಕಣ ಕೇಳಿದ್ದು. ಕನ್ನಡ ಹೇಳ್ಬೇಕು ತಾನೇ. ಲವ್ ಪಾಸ್ ಆದವ್ರಿಗೆ ಎಣ್ಣೆ, ಫೇಲ್ ಆದವ್ರಿಗೆ ನೋ ಎಣ್ಣೆ, ಕರೆಕ್ಟ್ ಅಲ್ವ ಬಾವಾ? ಏ ನಮ್ ಬಾವ ಯಾವತ್ತಿದ್ರು ಕರೆಕ್ಟ್. ಐ ಲವ್ ಯು ಬಾವಾ, ಐ ಲವ್ ಯುವರ್ ಸಿಸ್ಟರ್.